ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೆಚ್ಚು ವೈರಲ್ ಆಗ್ತಿರುವ ಒಂದು ಫ್ರಾಂಚೈಸಿ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಫ್ರಾಂಚೈಸಿಯನ್ನು ಸ್ಟೂಡೆಂಟ್ಸ್ಗಳು ಸೇರಿ 2016ರಲ್ಲಿ ಸ್ಟಾರ್ಟ್ ಮಾಡಿ ಅತಿ ಕಡಿಮೆ ಸಮಯದಲ್ಲಿ ಕೋಟಿಗಟ್ಟಲೆ ಟರ್ನ್ ಓವರನ್ನು ಮಾಡಿದ್ದಾರೆ. ಇದೊಂದು ಟೀ ಫ್ರಾಂಚೈಸಿ ಆಗಿದೆ. ಸೊ ಟೀಗೆ ಇರೋ ಡಿಮ್ಯಾಂಡು ಮತ್ತು ಇವರು ಸಪ್ಲೈ ಮಾಡಿರುವ ಕ್ವಾಲಿಟಿಯಿಂದ ಈ ಬಿಸ್ನೆಸ್ ಬೇಗ ಸಕ್ಸಸ್ ಆಯಿತು ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಫ್ರಾಂಚೈಸಿಯ ಹೆಸರು ಚಾಯ್ ಸುಟ್ಟ ಬಾರ್. ಆಗಲೇ ಹೇಳಿದ ಹಾಗೆ ಇದೊಂದು ಟೀ ಫ್ರಾಂಚೈಸಿ. ಟೀ ಮಾತ್ರವಲ್ಲದೆ ಎಲ್ಲ ತರಹದ ಫುಡ್ ಐಟಮ್ಗಳನ್ನು ಸಹ ಇಲ್ಲಿ ಸಿಗುತ್ತವೆ. ಈ ಫ್ರಾಂಚೈಸಿ ಮೆನುವಲ್ಲಿ 100+ ಐಟಮ್ಸ್ಗಳನ್ನು ನಾವು ನೋಡಬಹುದು. ಫ್ರೆಂಡ್ಸ್, 2016ರಲ್ಲಿ ಇವರು ಕೇವಲ 3 ಲಕ್ಷದಿಂದ ಚಾಯ್ ಸುಟ್ಟ ಬಾರ್ ಔಟ್ಲೆಟ್ನ ಓಪನ್ ಮಾಡ್ತಾರೆ. ಆದರೆ ಈಗ ಇವರ ಟರ್ನ್ ಓವರ್ ಕೋಟಿಗಟ್ಟಲೆ ಇದೆ. ಈ ಫ್ರಾಂಚೈಸಿ ಸಕ್ಸಸ್ ಆಗುತ್ತಿದ್ದಂತೆ ಅನೇಕ ಕಂಪನಿಗಳು ಇವರಿಗೆ 30 ಕೋಟಿಯಷ್ಟು ಫಂಡಿಂಗ್ ಆಫರ್ನ ಮಾಡಿತ್ತು. ಆದರೆ ಇವರು ಅದನ್ನು ರಿಜೆಕ್ಟ್ ಮಾಡಿದರು. ಈ ಚಾಯ್ ಸುಟ್ಟ ಬಾರ್ ಫ್ರಾಂಚೈಸಿ ಕೇವಲ ಇಂಡಿಯಾ ಮಾತ್ರವಲ್ಲದೆ ದುಬೈ, ಓಮನ್ನಲ್ಲೂ ಸ್ಟಾರ್ಟ್ ಆಗಿವೆ. ಟೋಟಲ್ ಆಗಿ 180ಕ್ಕೂ ಹೆಚ್ಚು ಔಟ್ಲೆಟ್ಸ್ಗಳು ಇವೆ. ಇನ್ನು ಕೆಲವೇ ದಿನಗಳಲ್ಲಿ ನೇಪಾಳ್, ಕೆನಡಾ, ಲಂಡನ್ನಲ್ಲೂ ಸಹ ಹೊಸ ಔಟ್ಲೆಟ್ಸ್ಗಳು ಆಗ್ತಿವೆ. ಚಾಯ್ ಸುಟ್ಟ ಬಾರ್ ಔಟ್ಲೆಟಲ್ಲಿ ಪ್ರತಿದಿನ 30,000ವರೆಗೂ ಸೇಲ್ಸ್ ಆಗುತ್ತೆ. ಅಂದರೆ ತಿಂಗಳಿಗೆ 9 ಲಕ್ಷ ಸೇಲ್ಸ್ ಆಗ್ತಿದೆ. ಕೊರೋನಾ ಸಿಚುವೇಶನಲ್ಲೂ ಈ ಔಟ್ಲೆಟ್ಗಳು ಪ್ರಾಫಿಟ್ನಲ್ಲೇ ನಡೀತಿವೆ. ಈ ಫ್ರಾಂಚೈಸಿ ಡೈರೆಕ್ಟಾಗಿ 500+ ಮತ್ತು ಇಂಡೈರೆಕ್ಟಾಗಿ 1500+ ಎಂಪ್ಲಾಯ್ಮೆಂಟ್ಸ್ ಆಪರ್ಚುನಿಟಿನ ಕೊಡ್ತಿವೆ. ಅದರಲ್ಲೂ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಈ ಫ್ರಾಂಚೈಸಿ ಔಟ್ಲೆಟ್ಗೆ ದಿನಕ್ಕೆ 3ರಿಂದ 3.5 ಲಕ್ಷ ಮಣ್ಣಿನ ಕಪ್ಗಳು ಬೇಕಾಗುತ್ತವೆ. ಇದರಿಂದ ಇವುಗಳನ್ನು ತಯಾರಿಸುವ ಕಾರ್ಮಿಕರಿಗೆ ಉಪಯೋಗವಾಗಲಿ ಎಂಬುದು ಇವರ ಇಂಟೆನ್ಷನ್. ಹಾಗೆ ಫ್ರೆಂಡ್ಸ್, ಇವರು ಪ್ಯೂರ್ ಮಿಲ್ಕ್ನ ಯೂಸ್ ಮಾಡ್ತಾರೆ, ಯಾವುದೇ ರೀತಿ ವಾಟರ್ನ ಮಿಕ್ಸ್ ಮಾಡೋದಿಲ್ಲ. ಆದ್ದರಿಂದ ಇದರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಅದೇ ರೀತಿ ಟೀ ಕಾಸ್ಟ್ ಕೂಡ ತುಂಬ ಕಡಿಮೆ ಇರುತ್ತೆ. ಎಲ್ಲ ವರ್ಗದ ಜನರು ಇದನ್ನು ಅಫೋರ್ಡ್ ಮಾಡಬಹುದು. ಸೊ ಇಷ್ಟು ಬೆನಿಫಿಟ್ಸ್ ಇರುವ ಈ ಫ್ರಾಂಚೈಸಿ ಸೌತ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗ್ತಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣದಲ್ಲಿ ಫ್ರಾಂಚೈಸಿ ಆಫರ್ ಮಾಡ್ತಿದ್ದಾರೆ. ಆದ್ದರಿಂದ ಈ ಫ್ರಾಂಚೈಸಿಗೆ ಎಂಟರ್ ಆಗೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಹಾಗಾದರೆ ಈ ಫ್ರಾಂಚೈಸಿ ತಗೊಳ್ಳೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ಕೇಳೋದಾದರೆ, ಫ್ರೆಂಡ್ಸ್, 80ರಿಂದ 2000 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಔಟ್ಲೆಟಲ್ಲಿ ಕೆಲಸ ಮಾಡೋಕ್ಕೆ 3ರಿಂದ 4 ಜನ ಬೇಕಾಗ್ತಾರೆ. ಇವರಿಗೆಲ್ಲ ಕಂಪ್ನಿಯವರು ಕಂಪ್ಲೀಟ್ ಟ್ರೈನಿಂಗ್ನ ಕೊಡ್ತಾರೆ. ಈ ಔಟ್ಲೆಟ್ಗಳಲ್ಲಿ ಎಲ್ಲ ತರಹದ ಟೀ, ಕಾಫಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಫಾಸ್ಟ್ ಫುಡ್ ಸಹ ಸಿಗುತ್ತವೆ. ಇನ್ನು ಈ ಫ್ರಾಂಚೈಸಿಯ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋದಾದರೆ, ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ 15ರಿಂದ 10 ಲಕ್ಷ ಈ ಫ್ರಾಂಚೈಸಿ ಕಾಸ್ಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್ ಅನ್ನೋದು ಶಾಪ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಫ್ರಾಂಚೈಸಿ ಅಗ್ರಿಮೆಂಟ್ 5 ವರ್ಷ ಇರುತ್ತೆ. ಇನ್ನು ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋದಾದರೆ, ಡೈಲಿ ಇದರಲ್ಲಿ ಮಿನಿಮಮ್ 20,000ವರೆಗೂ ಸೇಲ್ಸ್ ಆಗುತ್ತವೆ. ಇದರಲ್ಲಿ 30% ಮಾರ್ಜಿನ್ ನಿಮಗೆ ಸಿಗುತ್ತೆ. ಅಂದರೆ ದಿನಕ್ಕೆ 6,000 ಪ್ರಾಫಿಟ್ ಸಿಗುತ್ತದೆ. ಸೊ ಈ ಫ್ರಾಂಚೈಸಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಫ್ರಾಂಚೈಸಿಯ ವೆಬ್ಸೈಟ್ ಮತ್ತು ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಚೆಕ್ಔಟ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.